ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಮ್ಮ ಮಹದೇವ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆ ನಡೆಯಿತು। ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಕುಮಾರ್ ಮಾತನಾಡಿ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಜಲಜೀವನ್ ಮಿಷನ್ ಯೋಜನೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳ್ಳತಾಯಿತು। ಅದನ್ನ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು। ಗ್ರಾಮಗಳಲ್ಲಿನ ಘನ ತ್ಯಾಜ್ಯ ವಸ್ತುಗಳನ್ನ ವಿಂಗಡಿಸಿ ಹೊರಹಾಕಲು ಪ್ರತಿ ಮನೆಗಳಿಗೂ ಟಬ್ಗಳನ್ನು ನೀಡಲಾಗುವುದು। ಕೊರೋನಾದ ಬಗ್ಗೆ ಯಾರು ಕೂಡ ನಿರ್ಲಕ್ಷ್ಯವನ್ನ ವಹಿಸಬಾರದು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕು ಎಂದರು। ಈ ಸಂದರ್ಭದಲ್ಲಿ ಅಧಿಕಾರಿಗಳು ಪ್ರತಿ ಗ್ರಾಮ ಸಭೆಗೂ ಗೈರು ಹಾಜರಾಗ್ತಾ ಇರ್ತಾರೆ ಹಾಗೂ ಪಡಿತರ ವಿತರಣಾ ಕೇಂದ್ರದಲ್ಲಿ ನಿಯಮಾನುಸಾರವಾಗಿ ಪಡಿತರ ಧಾನ್ಯಗಳನ್ನು ನೀಡತಾ ಇಲ್ಲ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ। ಜೊತೆಗೆ ಸರ್ಕಾರ ಮಹತ್ವಾಕಾಂಕ್ಷಿ ಯೋಜನೆ ಇದೆ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರದ್ದು ಈಗ ಆಲ್ರೆಡಿ ನೀವು ಸಮುದಾಯ ಬಂದಿಗೆ ಕೊಡದೇ ಇದ್ರು ಆಲ್ರೆಡಿ ಕೆಲವು ಕಡೆ ಕಾಮಗಾರಿಗಳು ಸ್ಟಾರ್ಟ್ ಆಗಿದೆ, ಟೆಂಡರ್ ಆಗಿದೆ, ಪ್ರೊಸೆಸಿಂಗ್ ಆಗಿದೆ, ಇನ್ನೇನು ಆಲ್ರೆಡಿ ಪೈಪ್ ತಗೊಂಡು ಇನ್ನು ಪೈಪ್ ಅಳವಡಿಸಿ ನಿಮಗೆ ಮೀಟರ್ ಕರೆಕ್ಟ್ ಕೊಡೋ ಸ್ಥಿತಿ ಇದೆ। ಆ ಕೊನೆ ಹಂತದಲ್ಲಿ ಇದೆ ಜಲ ಜೀವನ್ ಮಿಷನ್। ಈ ಜಲ ಜೀವನ್ ಮಿಷನ್ ನಲ್ಲಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರು ಘಟಕ ಕೊಡಬೇಕು, ಆಮೇಲೆ ಅದನ್ನ ಪೈಪ್ ಟ್ಯಾಪ್ ಕನೆಕ್ಷನ್ ಜೊತೆಗೆ ಮೀಟರ್ ಅಳವಡಿಸಬೇಕು ಅನ್ನೋ ಯೋಜನೆಗೆ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗೆ ನಮ್ಮ ಸಮುದಾಯ ವಂತಿಗೆ ನಮಗೆ 10% ಸಮುದಾಯ ವಂತಿಗೆ ಕೊಡಬೇಕು। ಅದು ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ಮಾತಾಡಿದಲ್ವಾ, ನಮಗೆ 102 ಕೋಟಿ ಲಕ್ಷ ಅಂದ್ರೆ 1 ಕೋಟಿ 2 ಲಕ್ಷ ನಮ್ಮದು ಟೋಟಲ್ ಪ್ರಾಜೆಕ್ಟ್ ಗ್ರಾಮ ಪಂಚಾಯತ್ ಇದು 102 ಲಕ್ಷದಲ್ಲಿ 75% ಕೇಂದ್ರ ಸರ್ಕಾರ ಕೊಡುತ್ತೆ, 15% ಗ್ರಾಮ ಪಂಚಾಯತಿ 15 ಹಣಕಾಸು ಯೋಜನೆಯಲ್ಲಿ ಕೊಡಬೇಕು, ಅದರ ಜೊತೆಗೆ 10% ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಸಮುದಾಯ ವಂತಿಗೆ ಇರಬೇಕು ಅಂತ ಸರ್ಕಾರ ಮಾಡಿದೆ।